ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಚುನಾವಣಾ ಪ್ರಚಾರವನ್ನು ತಮ್ಮೆಲ್ಲರ ಜೊತೆಯಲ್ಲಿ ಸೇರಿ ಪ್ರಾರಂಭ ಮಾಡಿದ್ದೇವೆ. ಎಲ್ರಿಗೂ ನಮನಗಳು. ಯಾಕೆಂದ್ರೆ ಬಿಸಿಲಲ್ಲಿ ಪಾಪ ನೀವು ಬಿಸಿಲಲ್ಲಿ ನಿಂತಿದ್ರಿ, ಭಾಳ ಬೇಜಾರಾಗುತ್ತೆ ನಮಗೂ. ಏನು ಮಾಡೋಕ್ಕಾಗಲ್ಲ, ಪಕ್ಷಕ್ಕೋಸ್ಕರ ಒಂದು 4 ದಿವಸ ನಾವು ಎಲ್ಲ ಕಷ್ಟಪಡೋಣ ಅನ್ನುವಂಥ ಮಾತನ್ನ ತಮ್ಮಲ್ಲಿ ವಿನಂತಿಸಿ, ಏನಿಲ್ಲ ನಾವು ಇನ್ನೇನು ಚುನಾವಣೆ ನಡೀತಾ ಇದೆ, ತಾವೆಲ್ಲರೂ ಸಹ ಹಿರಿಯ ನಾಯಕರಾದಂಥ ಗೋವಿಂದಣ್ಣವರ ಮತ್ತು ನಮ್ಮ ಪಕ್ಷದವರ ಜೊತೆಯಲ್ಲಿ ಇವತ್ತೇನು ಚುನಾವಣೆ ಮಾಡ್ತಿಲ್ಲ, ನೀವು 34,000 ಮತದಿಂದ ಗೆದ್ದ ತಕ್ಷಣ ಅವತ್ತಿನ ಮಾನ್ಯ ಸಂದ್ರೆ ಚುನಾವಣೆ ಪ್ರಾರಂಭ ಆಗಿದೆ. ಇಲ್ಲಿ ಅವ್ರು ಗೆದ್ವಿ ಅಂತ ಸುಮ್ಮನೆ ಕೂರ್ಲಿಲ್ಲ ತಾವೆಲ್ಲ. ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಮತ್ತೆ ಜಿಲ್ಲಾ ಪರಿಷತ್ತು ತಾಲೂಕು ಪಂಚಾಯತಿಯ ಎಲೆಕ್ಷನ್ ಬರ್ತಾ ಇದೆ ಅನ್ನುವಂಥ ಸದುದ್ದೇಶವನ್ನ ಇಟ್ಟುಕೊಂಡು ಗೆದ್ದ ನಂತರ ಚುನಾವಣೆಯನ್ನ ಪ್ರಾರಂಭ ಮಾಡಿದಂತ ಕೀರ್ತಿ ಈ ತಾಲೂಕಿಗೆ ಶಾಸಕರಿಗೆ ಬರ್ತದೆ. ಆದ್ರಿಂದ ನಾನು ಇಲ್ಲಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ, ನಾನು ಹೊಸದುರ್ಗದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಬಹಳಷ್ಟು ಜನ ಮುಖಂಡರಿದ್ದಾರೆ, ಪಕ್ಷದ ಸೇನಾನಿಗಳಿದ್ದಾರೆ, ಇಲ್ಲಿ ನನ್ನ ಅಗತ್ಯ ಇಲ್ಲ, ಅವ್ರು ಮಾಡ್ತಾರೆ ಅನ್ನುವಂತ ಸದುದ್ದೇಶದಿಂದ ನಾನು ಪಾವಗಡ, ಶಿರಾ, ಮೊಣಕಾಲ್ಮೂರು, ಚಿತ್ರದುರ್ಗ ಆ ಭಾಗದಲ್ಲಿ ಹೆಚ್ಚು ಓಡಾಟವನ್ನ ಮಾಡಿದ್ದೆ. ಇವತ್ತು ಸ್ವಾಭಾವಿಕವಾಗಿ ನಾವು ಪಕ್ಷದ ಅಭ್ಯರ್ಥಿಯಾಗಿ ಈ ಭಾಗಕ್ಕೆ ಬಂದು ಮತ ಕೇಳುವಂಥದ್ದು ನನ್ನ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಇವತ್ತು ಬಂದಿದ್ದೇನೆ. ಇನ್ನು ಎಲ್ಲ ಕೆಲಸ ಕಾರ್ಯಗಳು ಸಹ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಚುನಾವಣೆ ಸಾಧಾರಣ ಚುನಾವಣೆ ಅಲ್ಲ. 10 ವರ್ಷಗಳ ಕಾಲ ಈ ದೇಶವನ್ನು ಬರೀ ಸುಳ್ಳಿನ ಸ್ವರ್ಗಲೋಕವನ್ನು ತೋರಿಸಿ ಯಾವುದೇ ಒಂದು ಕೆಲಸವನ್ನು ಸಹ ಯಾವುದೇ ಕುಟುಂಬಕ್ಕೆ ತಲುಪದ ಹಾಗೆ ನೋಡಿಕೊಂಡು 10 ವರ್ಷಗಳಿಂದ ರಾಜ್ಯಭಾರ ಮಾಡುತ್ತಿರುವಂಥ ಈ ದೇಶದ ಭಾರತೀಯ ಜನತಾ ಪಕ್ಷ, ಒಂದೇ ಒಂದು ಮಾತು ಕೇಳ್ತೀನಿ, ಮೋದಿಯವರಿಂದ ಭಾರತೀಯ ಜನತಾ ಪಕ್ಷದಿಂದ ಯಾವುದಾದ್ರೂ ಕುಟುಂಬಕ್ಕೆ ಒಂದೇ ಒಂದು ಸಹಾಯ ಆಗಿದೆಯಾ? ಜೆಡಿಎಸ್ ಪಕ್ಷದಿಂದ ಯಾವ್ದಾದ್ರು ಒಂದೇ ಒಂದು ಕುಟುಂಬಕ್ಕೆ ಸಹಾಯ ಆಗಿದೆಯಾ? ಮತ್ತೆ ಅವರು ಮತಯಾಚನೆ ಮಾಡಲು ಅವರಿಗೆ ಯಾವ ನೈತಿಕತೆ ಇದೆ? ಬರೀ ಸುಳ್ಳೇ ಇದನ್ನ ಮಾಡ್ತಾ ಇರದ, ಸುಳ್ಳೇಳಿ ಸುಳ್ಳೇಳಿ ಸುಳ್ಳಿನ ಸ್ವರ್ಗಲೋಕವನ್ನ ತೋರಿಸಿ 10 ವರ್ಷಗಳ ಕಾಲ ನಮ್ಮ ಜನರ ಕಣ್ಣಿಗೆ ಮಣ್ಣೆರಚಿ, ನಮ್ಮ ಕಿವಿ ಮೇಲೆ ಹೂವಿಟ್ಟು, ನಮ್ಮ ಕೈ ಚಂಪು ಕೊಟ್ಬಿಟ್ಟು ಮತ್ತೂ ಓಟ್ ಕೇಳ್ತಾ ಇದ್ದೀರಲ್ಲ, ಅವರಿಗೆ ಯಾವ ನೈತಿಕತೆಯೂ ಇಲ್ಲ. ಕೇವಲ ಗೋವಿಂದಣ್ಣನವರು ಸರ್ಕಾರದಲ್ಲಿ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರಾದಂತ ಸನ್ಮಾನ್ಯ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಏನು 5 ಗ್ಯಾರಂಟಿಗಳನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಸುಮಾರು 1 ಕುಟುಂಬಕ್ಕೆ ಸರಾಸರಿ 5,000 ರಿಂದ 5,500 ರೂಪಾಯಿ ಇವತ್ತು ನೇರವಾಗಿ ಬಂದು ತಲುಪ್ತಾ ಇದೆ. ಅದರಲ್ಲಿ ಯಾವ ಕಮಿಷನ್ನು ಇಲ್ಲ, ಯಾವ ಮಧ್ಯವರ್ತಿಗಳು ಇಲ್ಲ, ನೇರವಾಗಿ ಅವರ ಅಕೌಂಟಿಗೆ ಬಂದು ಸೇರುವಂತ ಸರ್ಕಾರ. ಬಹುಶಃ ಜನರ ಟ್ಯಾಕ್ಸ್ ನಿಂದ ನಾವು ಕೊಡ್ತೀವಿ, ಯಾರು ಮನೆಯಿಂದ ಕೊಡೋದಿಲ್ಲ. ಆದ್ರೆ ಇಷ್ಟು ವರ್ಷ ಯಾರು ಕೊಟ್ಟಿದ್ರ? ಜನರ ಟ್ಯಾಕ್ಸ್ ನಿಂದ ಜನರ ಹಣವನ್ನೇ ಜನರಿಗೆ ಕೊಡುವಂತ ಜನ ಅಭಿವೃದ್ಧಿ ಸರ್ಕಾರ ಇವತ್ತು ಅವರು ಬಹುಶಃ ಭಾರತ ದೇಶದಲ್ಲೇ ಎಲ್ಲೂ ಇಲ್ಲ. ಆ ರೀತಿಯ ಸರ್ಕಾರವನ್ನು ಕೊಟ್ಟು ಇವತ್ತು ನಾವು ಮತವನ್ನ ಯಾಚನೆ ಮಾಡ್ತಾ ಇದ್ದೇವೆ. ಮತ್ತೊಂದು ಗ್ಯಾರಂಟಿ ಅಂದ್ರೆ ನಮ್ಗೆ ಗೊತ್ತೇ ಇದೆ, ನಮ್ಮವರೇ ಆದಂತಹ ನಾಡಿನ
ದೇಶದ ACC ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಭರವಸೆಯ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಹಿ ಹಾಕಿ ಮತ್ತೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸರ್ಕಾರ, ಭಾರತ ಸರ್ಕಾರ, ಇಂಡಿಯಾ ಗೌರ್ಮೆಂಟ್ ಬಂದ್ರೆ ಒಂದು ಕುಟುಂಬಕ್ಕೆ 1,00,000 ರೂಪಾಯಿಯನ್ನು ಕೊಡ್ತೀವಿ ಅನ್ನುವಂತ ವಾಗ್ದಾನವನ್ನು ಕೊಟ್ಟು ಇವತ್ತು ಕಳಿಸಿದ್ದಾರೆ ಮಹಾಲಕ್ಷ್ಮಿ. ಮತ್ತೆ ಸಾಲ ಮನ್ನಾ ಮಾಡುವಂಥದ್ದು, ನರೇಗಾ ಯೋಜನೆಯಲ್ಲಿ 400 ರೂಪಾಯಿ ದುಡಿಯುವ ಕೈಗೆ ಕೆಲಸ ಕೊಡುವಂಥದ್ದು, ಈ ರೀತಿಯ 25,00,000 ರೂಪಾಯಿ ಆರೋಗ್ಯ ವಿಮಾ ಕೊಡುವಂಥದ್ದು, ಈ ರೀತಿಯ ಜನರಿಗೆ ಬೇಕಾಗುವಂತಹ, ಜನರಿಗೆ ಅವಶ್ಯಕತೆ ಇರುವಂತಹ, ಜನರ ದೈನಂದಿನ ಬದುಕಿಗೆ ಬೇಕಾಗುವಂತಹ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕೊಟ್ಟಿದೆ. ಇದನ್ನೆಲ್ಲ ನಾವು ಮುಂದಿಟ್ಟುಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ. ಏನೂ ಇಲ್ಲದಂತೆ 5 ವರ್ಷಗಳ ಕಾಲ ಬರೀ ಸುಳ್ಳನ್ನೇ ಹೇಳಿಕೊಂಡು ಮತ್ತೊಂದು ಸಾರಿ ಚುನಾವಣೆಗೆ ಇವತ್ತು ಅವರು ಓಟನ್ನ ಕೇಳ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ಕೇಳ್ತಾರೆ ಅನ್ನೋದನ್ನ ಅವರೇ ಹೇಳಬೇಕು BJPಯವರು. ಆದ್ರಿಂದ ನಾನು ಮನವಿ ಮಾಡ್ತೇನೆ, ಅಭಿವೃದ್ಧಿ ಕಾರ್ಯದ ಬಗ್ಗೆ ನಾನು ಹೆಚ್ಚು ಮಾತನಾಡಲ್ಲ. ನಮ್ಮ ನಾಯಕರಾದಂತಹ ಗೋವಿಂದಪ್ಪನವರ ಅಭಿವೃದ್ಧಿ ಕಾರ್ಯ ನಮಗೆಲ್ಲ ಗೊತ್ತೇ ಇದೆ. ನಾನು ಈ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ತಮ್ಮೆಲ್ಲರ ಆಶೀರ್ವಾದದ ಫಲವಾಗಿ ಲೋಕಸಭೆಯನ್ನು ಪ್ರವೇಶ ಮಾಡಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ 5 ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಇವತ್ತು ನಿಮ್ಮ ಮುಂದೆ ಮತ್ತೆ ಮತಯಾಚನೆ ಮಾಡಲು ಬಂದಿದ್ದೇನೆ. ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿಗಳು, ಭಾರತ ಸರ್ಕಾರ ಸ್ಥಾಪನೆಯಾದರೆ ಮತ್ತೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ನಾನು ಗೋವಿಂದಣ್ಣನವರು ಸೇರಿ 1 ಗ್ಯಾರಂಟಿಯನ್ನ ಕೊಡ್ತೀವಿ. ಅವರ 40 ವರ್ಷದ ರಾಜಕೀಯ ಬದುಕಿನಲ್ಲಿ ಯಾವುದೇ ಒಂದು ಕಳಂಕ ಇಲ್ಲದಂತೆ ಕಳಂಕರಹಿತರ ರಾಜಕಾರಣಿಯಾಗಿ ಕೆಲಸ ಮಾಡಿದ್ದಾರೆ. ನಾನು ಅಷ್ಟೇ 10 ವರ್ಷಗಳ ಕಾಲ ಈ ಜಿಲ್ಲೆಯ ಸಂಸದನಾಗಿ 5 ವರ್ಷಗಳ ಕಾಲ ಸೋತು ಭದ್ರಾ ಮೇಲ್ದಂಡೆಗೆ ಅವರಿಗೆ ಸ್ವಾಭಾವಿಕವಾಗಿ ಅಡ್ಡೆಸರು ನೀರ್ಗಂಟಿ ಗೋವಿಂದಪ್ಪನವರು ಅಂತಾರೆ. ನೀರಿನ ಬಗ್ಗೆ ಅಪಾರವಾದಂತ ಕಾಳಜಿ ಇಟ್ಟುಕೊಂತ ನಾಯಕರವರು. ಅವರ ಜೊತೆಯಲ್ಲಿ ಅಪ್ಪರ ಭದ್ರೆಯ ವಿಚಾರದಲ್ಲಿ ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅನ್ನುವಂಥದ್ದನ್ನ ನಾವು ಹೇಳಬೇಕಾಗಿಲ್ಲ, ಜನರಿಗೆ ಗೊತ್ತಿದೆ. ಏನೂ ಕೆಲಸ ಮಾಡದೆ ಬರೀ ಸುಳ್ಳನ್ನೇ ಹೇಳಿ ಈಗ ನೋಡಿ, ಈಗ ಕಾರಜೋಳ ಅವರು ಅಪ್ಪರ ಭದ್ರೆ ವಿಚಾರದಲ್ಲಿ ಅವರು ಮಾತನಾಡುವಂತ ನೈತಿಕತೆ ಖಂಡಿತ ಇಲ್ಲ. ಅವರು ನೀರಾವರಿ ಸಚಿವರಾಗಿ ಅಪ್ಪರ ಭದ್ರೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅವರಿಗೆ. ಒಬ್ಬ ಸಚಿವರಾಗಿ ವೀಕ್ಷಣೆನೂ ಮಾಡಿಲ್ಲ. ಈಗ ಏಕಾಏಕಿ ಬಂದು ಅಪ್ಪರ ಭದ್ರೆ ಉದ್ಧಾರ ಮಾಡ್ತೇನೆ ಅನ್ನುವಂತ ಹೇಳಿಕೆ ಇದೆಯಲ್ಲ, ಅದು BJPಯವರ ಮತ್ತೊಂದು ಸುಳ್ಳದು. ಸುಳ್ಳು ಸುಳ್ಳು ಸುಳ್ಳು, ಇದು ಮತ್ತೊಂದು ಸುಳ್ಳು. ಅವರಿಗೆ ಅಪ್ಪರ ಭದ್ರೆಯ ABCDನೂ ಗೊತ್ತಿಲ್ಲ. ಅವರು ಬಂದು ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ನಾನು ಗೆದ್ದರೆ ಮೋದಿಯವ್ರ ಜೊತೆಲೇ ಇರ್ತೀನಿ ಅಂತ. ಮೋದಿಯವ್ರ ಜೊತೆಲೇ ಇರೋದು ಗಾಂಧಿ, ನೀವು ಇಲ್ಲಿ ಬಂದಿರೋದು ಜನ ಜೊತೆಲಿ ಇರ್ಬೇಕ್ರಿ. ಬರೀ ಮೋದಿ ಮುಖ ತೋರಿಸೋದು, ಮೋದಿ ಕೊಟ್ಟು ಕೊಡಿ, ನಾನು ಮೋದಿಗೆ, ನಾನು ಗೆದ್ದರೆ ಮೋದಿ ಜೊತೆಲಿ ಇರ್ತೀನಿ, ನಾನು ಹೇಳ್ತೀನಿ ನಾನು ಗೆದ್ದರೆ ಜನ ಜೊತೆಲಿ ಇರ್ತೀನಪ್ಪ, ಗೋವಿಂದಪ್ಪ ಜೊತೆಗೆ ಇರ್ತೀನಿ, ನಿಮ್ ಜೊತೆಲಿ ಇರ್ತೀನಿ, ಮೋದಿ ಜೊತೆಗೆ. ಅವರು ಸೋತು ಮೋದಿಯವ್ರ ಜೊತೆಲಿ ಇರ್ಲಿ, ನಾನು ಗೆದ್ದು ನಿಮ್ ಜೊತೆಲಿ ಇರ್ತೀನಿ.
ನಿಮ್ಮೆಲ್ಲರಿಗೂ ಕೂಡ ತಿಳಿಸೋದಿಷ್ಟೇ, ಇವತ್ತಿನ ಲೋಕಸಭಾ ಚುನಾವಣೆ ಎಲ್ಲರಿಗೂ ಕೂಡ ಒಂದು ಅಗ್ನಿ ಪರೀಕ್ಷೆ ಆಗಿದೆ. ಅದರಲ್ಲೂ ಕೂಡ ಚಿತ್ರದುರ್ಗ ಕ್ಷೇತ್ರ ವಿಶೇಷತೆಯನ್ನು ಪಡ್ಕೊಂಡಿದೆ. ಯಾಕೆಂದ್ರೆ ಚಂದ್ರಪ್ಪನವರು ಈಗಾಗಲೇ ಶಂಕರಪ್ಪನವರು ಹೇಳಿದ ರೀತಿ ಕಳೆದ ಬಾರಿ ಭದ್ರಾ ಮೇಲ್ದಂಡ ಕೆಲಸ ಪ್ರಾರಂಭ ಆದಾಗ ಅನೇಕ ತೊಡಕುಗಳಿದ್ದು ಆ ತೊಡಕುಗಳನ್ನೆಲ್ಲ ಸರಿಪಡಿಸಿ ಇವತ್ತು ನೀರು ಬರಲಿಕ್ಕೆ ಸಹಕಾರಿಯಾಗಿ ಇವತ್ತು ಸಲೀಸಾಗಿ ನೀರು ಹರಿದು ಬರಲಿಕ್ಕೆ ಅವರ ಸಂಪೂರ್ಣ ಶಕ್ತಿಯನ್ನು ವ್ಯಯ ಮಾಡಿ ಚಿತ್ರದುರ್ಗ ಜಿಲ್ಲೆಗೆ ನೀರು ಹರಿಸಲಿಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಇವತ್ತು ಅವರಿಗೆ ನಾವೆಲ್ಲರೂ ಕೂಡ ಅತ್ಯಂತ ಬಹುಮತದಿಂದ ಮತ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಈ ಜಿಲ್ಲೆಯ ಈ ತಾಲೂಕಿನ ಜನ ಮಾಡಬೇಕು. ಇವತ್ತು ಹೊಸದಾಗಿ ಬಂದ್ಬಿಟ್ಟಿದ್ದಾರೆ. ಕಳೆದ ಬಾರಿ ನಾರಾಯಣ ಸ್ವಾಮಿಗಳು ಬಂದರು, ಮಂತ್ರಿಗಳಾದರು, ಜಿಲ್ಲೆಗೆ ನೀರು ಹರಿಸ್ತೀವಿ ಅಂತ ಹೇಳಿದರು. ನೀರು ಬರಲಿಲ್ಲ, ಜಿಲ್ಲೆಗೆ ಯಾವ ಉಪಯೋಗನೂ ಆಗಲಿಲ್ಲ, ಕೆಲಸನೂ ಮಾಡಲಿಲ್ಲ. ಇವತ್ತು ಈಗಿನ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಬಂದವರೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಭದ್ರಕ್ಕೆ ನೀರು ಹರಿಸ್ತೀನಿ, ಭದ್ರಕ್ಕೆ ನೀರು ಹರಿಸ್ತೀನಿ ಅಂತ. ಕಳೆದ 5 ವರ್ಷ BJP ಸರ್ಕಾರದಲ್ಲಿ ಇವರು ನೀರಾವರಿ ಸಚಿವರಾಗಿದ್ದರು. ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡ ಕೆಲಸ ಎಲ್ಲಿ ಮುಗಿಯುತ್ತೆ, ಎಷ್ಟು ಎಕರೆ ನೀರಾಗುತ್ತೆ, ಎಷ್ಟು ತಾಲೂಕುಗಳಿಗೆ ರೀತಿ, ಎಷ್ಟು ಜಿಲ್ಲೆಗೆ ರೀತಿ ಅಂತೇಳಿ ಯಾವ ಸಮೀಕ್ಷೆನೂ ಪಡ್ಕೊಳ್ಳೇ ಇಲ್ಲ. ಒಂದಿವಸ ಕಡತ ತೆಗೆದು ನೋಡಲೇ ಇಲ್ಲ. ಬಂದರೆ ಭದ್ರಾ ನೀರು ಹರಿಸಿದ್ದಲ್ಲೇ ವಾಕ್ ಸಮರ ಶುರು ಮಾಡಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮತ್ತು ಭದ್ರಾ ನದಿ ನೀರನ್ನು ಹರಿಸಲಿಕ್ಕೆ ಸಂಪೂರ್ಣ ಶ್ರಮ ಹಾಕಿದಂತ ಚಂದ್ರಪ್ಪನವರ ಪರವಾಗಿ ನಾವೆಲ್ಲರೂ ನಿಲ್ಲಬೇಕು. ಏನ್ ಮಾಡ್ತೀರಾ, ಚಂದ್ರಪ್ಪನವ್ರ ಪರವಾಗಿ ನಿಲ್ಬೇಕು. ಚಂದ್ರಪ್ಪನವ್ರ ಪರವಾಗಿ ನಿಂತು ಚಂದ್ರಪ್ಪನವ್ರಿಗೆ ಮತ ಹಾಕಿ ಈ ಸರಿ ಅವ್ರ ಋಣ ತೀರಿಸಿ ಗೆಲ್ಲಿಸಿ ಚಿತ್ರದುರ್ಗ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಂತಾರೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.